ಮುಳಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಸಮಾಜ ಸೇವೆಯ ಮುಖಾಂತರ ಹೆಸರುವಾಸಿಯಾಗಿರುವ ಮುಳಬಾಗಲು ತಾಲೂಕಿನ ಗಡಿ ಭಾಗದ ತಿಮ್ಮರಾವುದನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಜಯರಾಮ್ ರೆಡ್ಡಿರವರು ಒಂದಲ್ಲ ಒಂದು ರೀತಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಜನಪರ ಕಾರ್ಯಕ್ರಮಗಳು ಆಯೋಜನೆ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಾ ಬಂದಿರುತ್ತಾರೆ. ಅದಕ್ಕೆ ಮುಂದುವರಿದ ಭಾಗವಾಗಿ ದಿನಾಂಕ ಬುಧವಾರ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಯುವಕರ ದಿನಾಚರಣೆಯ ಪ್ರಯುಕ್ತ ಮತ್ತು ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ರವರ ನೆನಪಿನಲ್ಲಿ ತಿಮ್ಮರಾವುದನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ತಿಮ್ಮರಾವುದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 14 ಗ್ರಾಮಗಳ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿರುವ ಮಾನ್ಯ ಜಯರಾಮ್ ರೆಡ್ಡಿರವರು ಸುಮಾರು 2500 ಮಕ್ಕಳಿಗೆ 5000 ನೋಟ್ ಪುಸ್ತಕಗಳು, 2500 ಜಾಮೆಟ್ರಿ ಬಾಕ್ಸ್ಗಳು, 2500 ಎಕ್ಸಾಮ್ ಪ್ಯಾಡ್ಗಳು, 5000 ಪೆನ್ನುಗಳು ಪೆನ್ಸಿಲ್ಗಳು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡಲು ಚಾಲನೆ ನೀಡಿರುತ್ತಾರೆ. ಇದೇ ರೀತಿ ಮಲ್ನಾಯಕನಹಳ್ಳಿ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗುವುದು ಎಂದು ಮಾನ್ಯ ಜಯರಾಮ್ ರೆಡ್ಡಿರವರು ತಿಳಿಸಿರುತ್ತಾರೆ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಮಕ್ಕಳಿಗೆ ಉತ್ತಮ ನಾಗರಿಕರಾಗಿ ತಯಾರು ಮಾಡಲು ಶ್ರಮ ಪಡುತ್ತಿರುವ ಶಿಕ್ಷಕರಿಗೆ ಗುರುವಂದನೆಯಾಗಿ ಮಾನ್ಯ ಜಯರಾಮ್ ರೆಡ್ಡಿರವರು ಅವರಿಂದ ಆಶೀರ್ವಾದ ಪಡೆಯುವ ಸಲುವಾಗಿ ಎಲ್ಲ ಮಹಿಳಾ ಶಿಕ್ಷಕರಿಗೆ ಕಂಚಿ ಸೀರೆಗಳು ಮತ್ತು ಪುರುಷ ಶಿಕ್ಷಕರಿಗೆ ಶಾಲುಗಳು ಹಾಕುವ ಮೂಲಕ ಸನ್ಮಾನ ಮಾಡಿ ಆಶೀರ್ವಾದ ಪಡೆದಿರುತ್ತಾರೆ. ತಿಮ್ಮರಾವುದನಹಳ್ಳಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಯರಾಮ್ ರೆಡ್ಡಿರವರ ಮಾರ್ಗದರ್ಶಕರು ಹಾಗೂ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಂಸಿ ನೀಲ್ಕಂಠೇಗೌಡರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಿ ಗಿರಿಜೇಶ್ವರಿ ದೇವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾರಾಯಣಮ್ಮ, ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಎಂಎನ್ ಶಂಕರ್ ನಾರಾಯಣಗೌಡರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಟಿಆರ್ ಶಂಕರಪ್ಪ, ಮುಖಂಡರಾದ ಸುಬ್ಬಾರೆಡ್ಡಿ, ಕೆಆರ್ ಪುರಂನಿಂದ ಸ್ನೇಹಿತರಾದ ಚಲಪತಿ, ಕನ್ನಡ ಪರ ಸದಸ್ಯರಾದ ಜಯರಾಮ್ ರೆಡ್ಡಿ, ನಾರಾಯಣ ಸ್ವಾಮಿ, ಜಯಪ್ಪ, ನಾಗರಾಜ್ ಮತ್ತು ತಂಡ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ವಿಶೇಷವಾಗಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಶಿಕ್ಷಕರುಗಳು, ಗ್ರಾಮದ ಮುಖಂಡರುಗಳಾದ ಅನ್ವರ್ ಸಾಬ್, ಅಮೀರ್ ಸಾಬ್ ಮುಂತಾದ ಮುಖಂಡರುಗಳು ಹಾಜರಿದ್ದು ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಈ ದಿನ ನಮ್ಮ ಹೈಸ್ಕೂಲ್ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ, 100% ರಿಸಲ್ಟ್ ಬರ್ತಾ ಇದೆ. ನಮ್ಮ ಹೆಡ್ ಮಾಸ್ಟರ್ ಎಲ್ಲ ತುಂಬ ಕಷ್ಟಪಟ್ಟು, ಟೀಚರ್ಸು ಎಲ್ಲ ಕಷ್ಟಪಟ್ಟು ಓದಿಸಿ ಇದು ರಿಸಲ್ಟು ಚೆನ್ನಾಗಿ ಬಂದಿದೆ. ತಾಲೂಕಲ್ಲೇ ನಾನು ಗೊತ್ತಿದ್ದಂಗೆ 4-5 ವರ್ಷದಿಂದ ಮುಂಚೆ ಆನಂದ್ ಹೆಡ್ ಮಾಸ್ಟರ್ ಇದ್ದರು, ಅವ್ರನ್ನು ನಾವು ಜ್ಞಾಪಕ ಮಾಡಬೇಕು. ಯಾಕಂದರೆ ಕಷ್ಟಪಟ್ಟು ಈ ಸ್ಕೂಲನ್ನು ಡೆವಲಪ್ ಮಾಡಿದ್ದಾರೆ. ಅವರು ಮಾಡಿ ಮತ್ತೆ ಬೇರೆ ಕಡೆ ವರ್ಗಾವಣೆ ಆದರೂ ಈಗ ಇವರು ತುಂಬ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ 100% ರಿಸಲ್ಟ್ ಬರ್ತಾ ಇದೆ. ಇದು ಇನ್ನೂ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಓದಿಸ್ಬೇಕು ಅಂತ ನಾನು ಈ ಗುರಿದಿಂದ ಇದೆಲ್ಲ ಮಾಡ್ತಾ ಇದ್ದೀನಿ. ಮತ್ತು ವಿಶ್ವ ಯುವಕರ ದಿನ, ಇದಕ್ಕೆ ನಾನು ಈ ಮಾತೆಲ್ಲ ಮಾತಾಡಿ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಇಂದು ವಿಶ್ವ ಯುವ ದಿನ, ಏನಪ್ಪ ಒಂದು ಥೀಮ್ ಏನಪ್ಪ ಇದಪ್ಪ ಅಂತಂದರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಒಂದು ವಾಕ್ಯವನ್ನು ಕೊಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದನವರ ಯುವ ದಿನ ಇದು. ಸೊ ಇವತ್ತೇ ಲೇಖನಿ ಸಾಮಗ್ರಿಗಳನ್ನು ಮಾಡ್ತಕ್ಕಂಥ ಶ್ರೀ ಜಯರಾಮ್ ರೆಡ್ಡಿ ಅವ್ರಿಗೆ ನಮ್ಮೆಲ್ಲ ಪರವಾಗಿ ಒಂದು ಕೃತಜ್ಞತೆ ಇರಲಿ. ಇನ್ನೊಂದೇನಪ್ಪ ಅಂದರೆ, ಆಳಾಗಿ ಬಾಳದವನು ಅರಸನಾಗಿ ಬಾಳಬಲ್ಲ ಅಂತೆ. ಆಳಾಗಿ ಬಾಳದವನು ಅರಸನಾಗಿ ಬಾಳಬಲ್ಲ ಅಂದರೆ, ಈ ಒಂದು ಕೆಳ ಹಂತದಲ್ಲಿ ಯಾವ ರೀತಿ ಇರುತ್ತೆ, ಸಮಸ್ಯೆ ಏನು, ಜನಗಳ ಸಮಸ್ಯೆ ಏನು ಅಂತ ಅರ್ಕೊಂಡು ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಜಯರಾಮ್ ರೆಡ್ಡಿನವರು. ಸೊ ಅವ್ರಿಗೆಲ್ಲ ಕಷ್ಟವನ್ನು ಬಿದ್ದಿದ್ದಾರೆ. ಸೊ ಈ ಥರ ಮಕ್ಕಳು ಪಡಬಾರ್ದು, ವಿದ್ಯೆಯನ್ನು ದಾನ ಮಾಡಬೇಕು ಅನ್ನೋದು ಆ ಒಂದು ಇದರಿಂದ ಅವರು ಈ ಒಂದು ಮೂಲಭೂತ ಸೌಕರ್ಯಗಳೇನಿದೆ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇನ್ನೊಬ್ಬ ನಮಗೆಲ್ಲರಿಗೂ ಗುರು ಅಂತಲೇ ಹೇಳ್ಬೋದು, ನಮ್ಮ ನೀಲ್ಕಂಠನವರು. ಅವರು ಇವತ್ತು ಅಷ್ಟೇ ಶುದ್ಧ ಹಸ್ತ, ಶುದ್ಧ ರಾಜಕಾರಣಿ, ಮತ್ತು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ರತ್ನ ಅಂತಿರಬೇಕು ಅಂತ ಹೇಳೋ ಒಂದು ಹೆಸರಿಗೆ ಒಂದು ಆದರ್ಶ ರಾಜಕಾರಣಿ ಯಾರಪ್ಪ ಅಂತ ನಮ್ಮ ನೀಲ್ಕಂಠನವರು. ಯಾವತ್ತೂ ಅಷ್ಟೇ ಇವರೆಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಇರಬೇಕು. ಯಾಕಪ್ಪ ಅಂತಂದರೆ, ಯಾರೂ ಅವರು ವೈಯಕ್ತಿಕವಾಗಿ ಅವ್ರು ಇದು ಮಾಡ್ಕೊಳ್ಳೋದು ಏನೂ ಇಲ್ಲ. ಜನದ ಬೆಳಿಗ್ಗೆ ಎದ್ದ ತಕ್ಷಣ 8 ಗಂಟೆಗಾದ ಸಮೇತ ಜನಗಳು ಏನು ಬಂದವರೇ, ಮನೆ ಹತ್ರ ಯಾರು ಬಂದವರೇ ಅಂತ ನೋಡ್ತಕ್ಕಂಥವ್ರು ಯಾರಪ್ಪ ಅಂದರೆ ನಮ್ಮ ನೀಲ್ಕಂಠನವರೇ.
ಬೆಳಗ್ಗೆ 8 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಇರ್ತಾರೆ. ನಾವು ಕೂಡ ಅಷ್ಟೇ ಹೋಗಿ ಮಾತಾಡ್ಕೊಬರಣ ಅಂತವರ ಹತ್ರ ಒಂದು ಒಂದು ಮಾತೇನ ಕೇಳಿಸ್ಕೊಳ್ಳೋಣ ಅನ್ನೋ ಒಂದು ನಮಗೂ ಒಂದು ಆ ಭಾವನೆ ಬರುತ್ತೆ. ಅವ್ರ ಸಾರ್ವಜನಿಕ ಜೀವನದಲ್ಲಿ ಇರಬೇಕು, ನಮಗೆಲ್ಲರಿಗೂ ಇದೇ ಥರ ಪ್ರೋತ್ಸಾಹ ಕೊಡಬೇಕು ಅಂತ ಅವ್ರನ್ನ ಕೋರ್ಕೊತಾ ಇದ್ದೀನಿ. ಮತ್ತು ಈ ಗಿರಿಜೇಶ್ವರ ದೇವ ಮೇಡಮ್ ಬಗ್ಗೆ ಒಂದು ಮಾತಾಡಬೇಕು. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಇವ್ರು ಯಾರು ಅಂತ ಗಿರಿಜೇಶ್ ಮೇಡಮ್ಮ. ಬಟ್ ಅವ್ರ ಸಾಧನೆ ಗೊತ್ತು. ಏನಪ್ಪ ಅಂತಂದರೆ ಒಂದು ಪೇಪರ್ ತೆಗೆದ ತಕ್ಷಣ ಕೋಲಾರದಲ್ಲಿ ಗಿರೀಶ್ ದೇವನವರು ಈ ಥರ ಶಾಲೆಗೆ ಭೇಟಿ ನೀಡಿದ್ದಾರೆ, ಈ ಥರ ಶಾಲೆಗೆ ಭೇಟಿ ನೀಡಿದ್ದಾರೆ ಅಂತ ಓದ್ತಾ ಇದ್ದೀವಿ. ಅಂದರೆ ಆಕ್ಟಿವಿಸ್ಟ್ ವರ್ಕರ್ ಒಂದು ವೃತ್ತಿಯನ್ನು ಒಂದು ತಗೊಳ್ಳೋದೊಂದು ಇದಲ್ಲ, ಬಟ್ ಆ ಒಂದು ವೃತ್ತಿಗೆ ಗೌರವವನ್ನು ತರ್ಕೋತಾರೆ ಯಾರಪ್ಪ ಅಂತಂದರೆ ನಮ್ಮ ಮೇಡಮ್ನವರು. ಅವ್ರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಮಕ್ಕಳಿಗೆ ನಿಮಗೆಲ್ಲ ಏನಪ್ಪ ಅಂತಂದರೆ ಇಡೀ ಪಂಚಾಯಿತಿ ಇಲ್ಲಿದೆ, ಇಡೀ ಪಂಚಾಯಿತಿ. ಏನು ಪಂಚಾಯಿತಿ ಅಂತಂದರೆ ಎಲ್ಲ ಪಂಚಾಯತಿಲಿ ಕುತ್ಕೊ ಪಂಚಾಯತಿ ಎಲ್ಲ ಮೆಂಬರ್ಗಳು ಮತ್ತು ಎಲ್ಲರಲ್ಲಿ ಆಸೀನರಾಗಿದ್ದಾರೆ. ಏನಪ್ಪ ಪಂಚಾಯಿತಿ, ಮೊದಲೆಲ್ಲ ಈ ಪಂಚಾಯಿತಿ ಇತ್ತ? ಇರಲಿಲ್ಲ. ಮೊದಲೇನಪ್ಪ ಅಂತಂದರೆ ಸ್ವತಂತ್ರ ಬಂದಾಗ ನಮ್ಮ ಪ್ರಧಾನಮಂತ್ರಿಯವರು 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೆ. 1953ರಲ್ಲಿ ರಾಷ್ಟ್ರ ವಿಸ್ತರಣಾ ನೀತಿಯನ್ನು ಜಾರಿಗೆ ತರ್ತಾರೆ. ಅಷ್ಟೊತ್ತಿಗೆ ಪಂಚಾಯಿತಿ ಇರಲಿಲ್ಲ. ಅದಕ್ಕೆ ಮುಂಚೆ ಏನಪ್ಪ ಅಂದರೆ ಊರಲ್ಲಿ ಗೌಡರು, ಶಾನ್ ಭೋಗರು, ಪಾಟೀಲ್ರು ಇವರೊಂದು ಇದು ಮಾಡ್ತಾ ಇರ್ತಾರೆ, ಅಡುಗೆ ಮಾಡ್ತಾ ಇರ್ತಾರೆ. ಇವತ್ತು ಆ ಥರ ಇಲ್ಲ, ಪಂಚಾಯತ್ ಸಿಸ್ಟಮ್ ಜಾರಿಗೆ ಬಂದಿದೆ. ಇದು ಯಾವ ಥರ ಬಂತು ಅಂತಂತಂದರೆ 1957ರಲ್ಲಿ ಫಸ್ಟ್ ಒಂದು ನೀತಿ ಜಾರಿಗೆ ಮಾಡ್ತಾರೆ. ಯಾರಪ್ಪ ಅಂತಂದರೆ ರಾಷ್ಟ್ರೀಯ ವಿಸ್ತರಣಾ ನೀತಿ ಮತ್ತು ಸಮುದಾಯ ಅಭಿವೃದ್ಧಿ. ಯಾವ ಥರ ಜನ ಪಾಲ್ಗೊಳ್ತಾವ್ರೆ, ಅವ್ರಿಗಿರ್ತಕ್ಕಂಥ ಏನು ಸಮಸ್ಯೆಗಳು, ಅವ್ರಿಗೆ ಏನು ಸಮಸ್ಯೆಗಳಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅವರು ಫಸ್ಟ್ ಇದು ಒಂದು ಜಾರಿಗೆ ಮಾಡ್ತಾರೆ 1952 ಮತ್ತು 1953. ಈ ಥರ ಆದಮೇಲೆ ಅವ್ರಿಗೆ ಇದೇನು ಆಗ್ತಿದೆಯಾ, ಅನುಷ್ಠಾನ ಆಗಿದೆಯಾ ಇಲ್ಲ ಅಂತ ಇದೊಂದು ಬಂದು 1957ರಲ್ಲಿ ಒಬ್ಬ ಒಂದು ನಿವೃತ್ತ ಸಾರಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಬಲವಂತರಾಮ್ ಮೆಹ್ತಾ ಒಂದು ಕಮಿಟಿ ಒಂದು ಮಾಡ್ತಾರೆ. ಏನಪ್ಪ ಕಮಿಟಿ ಅಂತಂತಂದರೆ ಡೆಲ್ಲಿಯಲ್ಲಿ ಅವ್ರು ಮಾಡ್ತಕ್ಕಂಥ ಒಂದು ಏನೋ ಒಂದು ರಾಷ್ಟ್ರೀಯ ನೀತಿ ಆಗಿರ್ಬೋದು ಅಥವಾ ವಿಸ್ತರಣೆ ನೀತಿ ಏನೋ ಜಾರಿಗೆ ಬಂದಿದೆಯಾ, ಅದ್ರ ಬಗ್ಗೆ ಏನಾದರೂ ವರದಿಯನ್ನು ಕೊಡೋಕ್ಕಾಗುತ್ತಾ ಅಂತ ಹೇಳಿದಾಗ ಅವರು ಒಂದು ವರದಿನ ಕೊಡ್ತಾರೆ. 1957 ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ, 1958 ನವಂಬರಲ್ಲಿ ಒಂದು ವರದಿ ಕೊಡ್ತಾರೆ. ಏನಪ್ಪ ವರದಿ ಅಂತಂದರೆ ಇಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಇಲ್ಲಿರ್ತಕ್ಕಂಥ ಜನಕ್ಕೆ ಏನಾದರೂ ಆಗಬೇಕು ಅಂತಂದರೆ ಮೂರು ಅಂತ ಒಂದು ಇದು ಮಾಡಬೇಕು ಅಂತ. ಏನು ಮೂರು ಅಂತಪ್ಪ ಅಂತಂದರೆ ಫಸ್ಟು ಗ್ರಾಮ ಪಂಚಾಯಿತಿ, ಬ್ಲಾಕ್ ಲೆವೆಲ್ ತಾಲೂಕು ಪಂಚಾಯಿತಿ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಗಳು ಸ್ಥಾಪನೆ ಮಾಡಬೇಕು ಅಂತ ಒಂದು ವರದಿನ ಕೊಡ್ತಾರೆ 1957ರಲ್ಲಿ. ಮತ್ತು ಈಗ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಇವಾಗ ಆಗಿದ್ದಾರೆ ಎಲ್ಲರೂ ಅಧ್ಯಕ್ಷರು ಇಲ್ಲಿದ್ದಾರೆ. ನೀವೇನು ನಿಮಗೆಲ್ಲರಿಗೂ ಅನ್ಕೋಬೋದು ಯಾರು ನಮ್ಮೂರಿಂದ ಎಲ್ಲರೂ ಅದು ಬಂದವರೇ, ಯಾ ಸದಸ್ಯ ಯಾರು ಬಂದವರಪ್ಪ ಅಂತಂದರೆ ಅದಕ್ಕೆ ಕಾರಣ ಇದೆ, ಬಲವಂತರಾಮ್ ಮೆಹ್ತಾ ಕಮಿಟಿನ ಮಾಡ್ತಾರೆ. ಸೊ ಮತ್ತು ಅಶೋಕ್ ಮೆಹ್ತಾಗೆ ಬರುತ್ತೆ 1977ರಲ್ಲಿ. ಬರೀ ಏನು ಎರಡು ಅಂತ ಪಂಚಾಯಿತಿ ಸಾಕು ಅಂತ ಹೇಳ್ತಾರೆ ಅವರು. ಆ ಎರಡು ಅಂತ ಪಂಚಾಯಿತಿ ಯಾವುದಪ್ಪ ಅಂತಂದರೆ ಒಂದು ಗ್ರಾಮ ಪಂಚಾಯಿತಿ, ಇನ್ನೊಂದು ಜಿಲ್ಲಾ ಪಂಚಾಯತ್ ಸಾಕು, ತಾಲೂಕು ಪಂಚಾಯತ್ ಬೇಡ ಅಂತ ಹೇಳ್ತಾರೆ. ಕೆಲವೊಂದು ರಾಜ್ಯಗಳು ಅಳವಡಿಸ್ಕೊಳ್ತವೆ, ಕೆಲವೊಂದು ರಾಜ್ಯಗಳು ಅಳವಡಿಸ್ಕೊಳ್ಳಲ್ಲ ಆ ಇದರಲ್ಲಿ. ಬಟ್ ಒಂದು ಇದೇನಪ್ಪ ಅಂತಂದರೆ ಒಂದು ಆ ಒಂದು ಕಮಿಟಿಯಲ್ಲಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನ್ ಕೊಡಬೇಕು ಅಂತ ಒಂದು ಇದು ಮಾಡ್ತಾರೆ, ಆ್ಯಕ್ಟ್ ಪಾಸ್ ಮಾಡ್ತಾರೆ. 64-65 ತಿದ್ದುಪಡಿಯಲ್ಲಿ ರಾಜೀವ್ ಗಾಂಧಿ ಅವರು ಅದನ್ನು ಲೋಕಸಭೆಯಲ್ಲಿ ಮಾನ್ಯ ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಬಿದ್ದೋಗುತ್ತೆ. ಅದಾಗಲ್ಲ ಆ ಟೈಮಲ್ಲಿ ಅದನ್ನು ಅನುಷ್ಠಾನ ಮಾಡಲ್ಲ. ಮತ್ತು 1985ರಲ್ಲಿ LM ಸಿಂಘ್ವಿ ಸಮಿತಿ ಅಂತ ಬರುತ್ತೆ. ಅದಕ್ಕೇನಪ್ಪ ಅಂದರೆ ಸಂವಿಧಾನಕ ಸ್ಥಾನಮಾನ ಕೊಡ್ತಾರೆ. ಏನು ಸಂವಿಧಾನಕ ಸ್ಥಾನಮಾನ ಅಂತಂದರೆ ಇವಾಗ ಮಾಡ್ತಿದ್ದೀವಲ್ಲ ಸಮುದಾಯ ಅಭಿವೃದ್ಧಿ, ಇದಕ್ಕೆಲ್ಲ ಏನಿದ್ರು ಒಂದು ಸರ್ಕಾರದಿಂದ ಒಬ್ಬರು ಇದೆ ಮಾಡ್ತಕ್ಕಂಥದ್ದು. ಒಂದು ಹೆಣ್ಣುಮಗು ಓದಿದರೆ ಏನೇನೆಲ್ಲ ಇದೆ, ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದರೆ ಒಬ್ಬ ಆಗಿರ್ತಕ್ಕಂಥ ಒಬ್ಬರು CEO ಅವ್ರ ಕೆಳಗಡೆ ಇರ್ತಾರೆ. ಸೊ ಈ ರೀತಿ ಎಲ್ಲ ಇದೆ. ಸೊ ನೀವು ಮುಂದುವರಿಬೇಕು ಅಂತ ನಾನು ಇದನ್ನು ಕೇಳ್ತಾ, ಈ ಪಂಚಾಯತಿನ ನೀವು ತಿಳ್ಕೊಬೇಕು, ಎಲ್ಲರೂ ಮುಂದೆ ಬರಲಿ ಅಂತ ನಾನು ಹೇಳ್ಕೊತಿದ್ದೀನಿ. ಮತ್ತು ಮುಖ್ಯವಾಗಿ ನೀವೆಲ್ಲರೂ ಒಂದು ನೆಕ್ಸ್ಟ್ ಏನು ಎಕ್ಸಾಮ್ ಹತ್ರದಲ್ಲಿದೆ, ನಿಮಗೆ ತುಂಬ ಹತ್ರದಲ್ಲಿದೆ. ಸೊ ಯಾವುದೇ ಕಾರಣಕ್ಕೂ ರಮಿಸಬೇಡಿ, ಮತ್ತು ಭ್ರಮಿಸನೂ ಬೇಡ್ರಿ, ಯಾವುದೇ ಕಾರಣಕ್ಕೂ ಹೋದ್ರಿ. ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಯಾವುದೋ ಒಂದು ಅಕ್ಕಿನ ಅಥವಾ ಪಕ್ಷಿ ನೋಡ್ತೀವಿ ಅಲ್ವಾ, ಯಾವುದೋ ಒಂದು ಪಕ್ಷಿ ನೋಡ್ತೀವಿ ನಾವು, ಅದು ಗೂಡು ಕಟ್ಟೋಕ್ಕೆ ಅದು ಒಂದೇ ದಿನ ಎತ್ಕೊಂಡು ಹೋಗ್ಕೊಳ್ಳೋಲ್ಲ, ಒಂದು ನೋಡ್ಕೊಳ್ರಿ, ಕಾಗೆ ಆಗಲಿ ಪಾರ್ವ ಆಗಲಿ ಗೂಡು ಕಟ್ಟಬೇಕಾದ್ರೆ ಅದು ಮಳೆಗಾಲ ಸ್ಟಾರ್ಟ್ ಆಗೋದು 3 ತಿಂಗಳಿರುತ್ತೆ. 3 ತಿಂಗಳು ಆದಮೇಲೆ ಗೂಡು ಕಟ್ಟೋಣ ಅಂತ ಸುಮ್ಮನೆ ಕೂತ್ಕೊಂಡಿರಲ್ಲ, ಇವತ್ತಿಂದ ಒಂದೊಂದು ಕಡ್ಡಿ ಎತ್ಕೊಂಡು ಹೋಗಿ ಒಂದು ಗೂಡು ಕಟ್ಕೊಳತ್ತೆ ಅಲ್ವಾ. ಆದ್ದರಿಂದ ಅದೊಂದು ಒಂದು ಪಕ್ಷಿಗೆ ಅಷ್ಟೊಂದು ಟ್ಯಾಲೆಂಟ್ ಇರಬೇಕಾದ್ರೆ ನಾವೆಲ್ಲ ಮನುಷ್ಯರಲ್ವಾ, ಮನುಷ್ಯರಾಗಿರ್ಬೇಕಾದ್ರೆ ನಾವು ಇವತ್ತಿನ ಇನ್ನೂ 3 ತಿಂಗಳಿದೆ ಓದೋಣ, ಇನ್ನೂ 2 ತಿಂಗಳಿದೆ ಓದೋಣ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೆ ಅಂದ್ಕೊಂಡಿರಾ. ಇವತ್ತಿಂದನೇ ನಿಮ್ಮ ಒಂದು ಪ್ರಯತ್ನ ಸ್ಟಾರ್ಟ್ ಮಾಡಿರಿ, ಇವತ್ತಿಂದನೇ ಓದಿ ಮುಂದಕ್ಕೆ ಬರಬೇಕು ಅಂತ ಹೇಳ್ತಾ ನನ್ನ ಒಂದು ಸಣ್ಣ ಭಾಷಣಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದು ಸುತ್ತ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ.